ಹಾಲು ಮುನಿ, ಹೆಪ್ಪು ಮುನಿ, ಕೀಲು ಮುನಿ ಎಲ್ಲಾ ಮುನಿಗಳು ಸೇರಿಕೊಂಡ, ಹಾಗೂ ಎಲ್ಲಾ ಋಷಿಗಳು ಸೇರಿಕೊಂಡ ತಮ್ಮ ರೋಮಗಳನ್ನ ಕಿತ್ತಿ ಕಂಬಳಿ ಮಾಡಿ ದೇವನ ದೇವತೆಗಳಿಂದ, ಹಾಗೂ ಹಿಮತಂಡದಿಂದ ಅವ್ರನ್ನೆಲ್ಲ ಪಾರು ಮಾಡಿದ್ರು. ಆಗ ಋಷಿಗಳ ರೋಮದಲ್ಲಿ ಹುಟ್ಟಿರ್ತಕ್ಕಂತ ಶ್ರೇಷ್ಠವಾಗಿರ್ತಕ್ಕಂತ ಕಂಬಳಿ, ಹಾಗ ಹೋಮ ಕಂಬಳಿ, ನಿಯಮ ಕಂಬಳಿ, ಮಲ್ಲ ಕಂಬಳಿ ಅಂತಕ್ಕಂತ ಕಂಬಳಿ ಉದ್ಭವ ಆಗಿ, ಹಾಗ ಆಗ ಹುಟ್ಟಿರ್ತಕ್ಕಂತ ಕಂಬಳಿ ನಮ್ಮ ಶುದ್ಧರಲ್ಲಿ ಬಂದು ಈಗ ಉಣ್ಣಿ ಕುರಿಗಳಿಂದ, ಕುರಿ ಉಣ್ಣಿದಿಂದ ಈಗ ಉತ್ಪತ್ತಿ ಆಗಿ ಆಗ ಜಗತ್ತದೊಳಗ ಶ್ರೇಷ್ಠ ಪದವಿಯನ್ನು ಪಡೀತು. ಹಾವಾಗಿ ಹರಿದಿತ್ತ ಕಂಬಳಿ, ಚೇಳಾಗಿ ಚಿಮ್ಮಿತ್ತ ಕಂಬಳಿ, ಹಾವ ಕೈಲಾಸದಾಗಿತ್ತು ಹೇಳಿ ಅದರಿಂದ ಆಗಿತ್ತು ಕಂಬಳಿ. ಹಾವಾಗು ಹಂಗ ನಮ್ಮ ಹಾಲು ಮತ್ತು ಸಿದ್ಧರಲ್ಲಿ ಕಂಬಳಿ ಶ್ರೇಷ್ಠ, ಕಂಬಳಿ ಹೊತ್ತಿರ್ತಕ್ಕಂತ ಜನರು ಶ್ರೇಷ್ಠ. ಹಾವಾಗು ಬಿಲ್ಲಾರ ಪರಮ ಅರಸ ತಂದಿ ತುಂಬಾಪ್ರಾಯ ತಾನು ಅಮೃತವಾಗಿ ಪುಣ್ಯ ಕರ್ಮದಲ್ಲಿ ಜನಿಸಿ ಬಂದು ಈ ಹಾವನತೆಯ ಚರಿತ್ರೆಯನ್ನು ಮುಗಿಲತ್ತಕ್ಕ ಮೆಟ್ಟಿಸಿರ್ತಕ್ಕಂತಹ ಚಲವಂತಕ ಮಾಡುವುದನ್ನು ಕರ್ತೃಪತಿ ಗೊತ್ತಿ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಜ್ಞಾನಕ್ಕೆ ಗೊತ್ತಿರ್ತಕ್ಕಂತ ಯಾವ ತಾಲೂಕು, ಯಾವ ಜಿಲ್ಲೆ, ಯಾವ ರೂಪ ಶೇರಣಿ ಗ್ರಾಮದ ಶ್ರೀಗುರು ಹಾಲುಮಡ್ಡಿ ಸಿದ್ದೇಶ್ವರನ ದೀವಪಾದ ನನ್ನ ಮಸ್ತಕವನ್ನು ಇಟ್ಟುಕೊಂಡು, ಯಾಕಂದ್ರೆ ಇವತ್ತ ಯಾವ ಬಾಳಾಗಿ ತಾಲೂಕು ಅವಸರ ಮಾತು ಹೇಳಬೇಕಾಗೈತಿ. ಹಾಗಾಗಿರುತ್ತ ಶೇರಿಗೆ ತರಗತಿಗಳು ಬರ್ತಕ್ಕಂತ ಪಡವಾನೂರು ಗ್ರಾಮದ ಆದಿಶಕ್ತಿ ರಘುನಾಥ ಪುತ್ರಾದರ ಪುತ್ರಪಾದ ವಂದಿಸಿ ವಂದಿಸಿ ನನ್ನ ಧೈರ್ಯದ ಕಲ್ಮಶನ್ನು ಕಳೆದಿರ್ತಕ್ಕಂತ ಮದ್ಮೂರು ಗ್ರಾಮದ ಸಿದ್ದಳ ಮುತ್ತರ ಪುತ್ರಪಾದ ವಂದಿಸುತ್ತಾ. ಹೌದೌದು ಕಲಬುರಗಿ ಜಿಲ್ಲೆ ಅಬ್ಜಲಪುರ ತಾಲೂಕಿನ ಪಾವನ ಕ್ಷೇತ್ರ, ಪುಣ್ಯ ಕ್ಷೇತ್ರ, ಹೌದೌದು ಕ್ಷೇತ್ರವಾಗಿರ್ತಕ್ಕಂತ ಯಾವಾಗ್ರಿಪ್ಪ ಇಂದಿರಿಗಿ ಗ್ರಾಮದಲ್ಲಿ ಇಂದಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಸದ್ಗುರು ನಿಂಗರಾಯರ ಪವಿತ್ರ ಪಾದಾರದಿಂದ ಪೇಟಿ ಪುರಾಣಗಳನ್ನು ಅರ್ಪಿಸಿಕೊಂಡು ಇಲ್ಲಿ ಕೂಡಿರ್ತಕ್ಕಂತ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರು ಕೂಡ, ಕಲಾ ಅಭಿಮಾನಿಗಳಿಗೆ ಕೂಡ, ಎಲ್ಲಾ ಧರ್ಮದ ಎಲ್ಲಾ ಬಂಧುಗಳು ಕೂಡ ಒಂದು ಸಾರಿ ನಮಸ್ಕಾರಗಳನ್ನು ಹೇಳಿ, ಸರ್ಗೇರಿ ಹಾಡುವಂತಹ ಕಲಾವಿದರು ಕೂಡ ಒಂದು ಸಾರಿ ಧನ್ಯವಾದಗಳನ್ನು ಹೇಳಿ. ಹಾಗೆ ಇವತ್ತೊಂದು ದಿವಸ ಇಂಗ್ಲಿಗಿ ಗ್ರಾಮದ ಎಲ್ಲಾ ಗುರು ಹಿರಿಯರ ಕೂಡಿಕೊಂಡೆ ಹೌದಪ್ಪ ಎರಡು ಮೇಲಿನ ಕಲಾಸಂಘಗಳನ್ನು ತಮ್ಮವರಿಗೆ ಬರಮಾಡಿಕೊಂಡಿರಿ. ಒಂದು ಮ್ಯಾಲ ಹತ್ತು ಗಂಟೆ ಸರಿಯಾಗಿ ತಾಲೂಕು ಬಂದು ಹಾಡಿದ್ದಾರೆ. ಹಾಗೆ ನಮ್ಮದು ಶೇರ್ಗಿ ಗ್ರಾಮದವ್ರನ್ನ 12 ಗಂಟೆಗೆ ಬಂದು ತಮಗೆಲ್ಲ ಗೊತ್ತೈತಿ. ಯಾಕೆ 12 ಗಂಟೆಗೆ ಬಂದಿದ್ದೇವ್ರಿಪ್ಪ, ಯಾಕೆ 12 ಗಂಟೆಗೆ ಬಂದಿದ್ದು ಕೇಳಿದ್ರೆ ನಮ್ಮದೊಂದು ಹುಡುಗ ಜಮಖಂಡಿ ತಾಲೂಕು ಶಿರೋಳ ಗ್ರಾಮದ ಕಾರ್ಯಕ್ರಮ ಹೋಗಿತ್ತು. ಅದೇ ಮುದೇರ ಹೋಗಿತ್ತು. ಆ ಮನುಷ್ಯನ ತಗೊಂಡು ಬರ್ಬೇಕು ಸೋಲಾಗ ಸ್ವಲ್ಪ ಲೇಟ್ ಮಾಡಿದ್ವಿ. ಅಂತ ಟೈಮ್ದಾಗ ನಮ್ಮ ಗಾಳಿ ಸಿಂಧಗಿ ಬಂದು ಬಂದು ಸ್ವಲ್ಪ ರೆಡಿಟ್ರ್ ಅದೇನಿತ್ತು ಪೈಪ್, ಅದ್ರ ಪೈಪ್ ಕಟ್ ಆಗಿ ಮತ್ತೊಂದು ಮಿಸ್ತ್ರಿ ಕರೆಸಿ ನಾವು ರಿಪೇರ್ ಮಾಡ್ಕೊಂಡು ಬರ್ಬೇಕಾದ್ರೆ ನಿಮ್ಗೆ 12 ಗಂಟೆ ಆಯ್ತು. ಯಾಕಂದ್ರೆ ಶಿವರಾಮ ಮಾಸ್ತರ ಮೇಲೆ ಎಲ್ಲ ಮೇಲೆ ಬೇರೆ ಟೈಮ್ ಮೇಲೆ ಶಿವರಾಮ ಮಾಸ್ತರ ಮೇಲೆ ಬೇರೆ. ನಾವು ಟೈಮ್ ಕೊಟ್ಟಂಗ 9 ವರೆಗೆ 9 ಲಾಸ್ಟ್ 10 ಗಂಟೆಗೆ ನಾವು ನಿಮ್ಮೂರಿಗೆ ಯಾವ ಲೇಟ್ ಮಾಡಂಗಿಲ್ಲ ತಾವು ದಯವಿಟ್ಟು. ಹೌದು ಯಾರದೇ ಫೋನ್ ಬಂದಾಗ ಬಹಳಷ್ಟು ಮಂದಿ ಫೋನ್ ಹಚ್ಚಿರ್ತಾರೆ, ಯಾರು ನಿಮಗೆ ಉತ್ತರ ಹೇಳಿದ್ರೆ ಬಹಳಷ್ಟು ಮಂದಿ ಫೋನ್ ನಾನು ರಿಸೀವ್ ಮಾಡಲಿಲ್ಲ. ಅದೇ ಒಬ್ಬರು ಅನಾರೋಗ್ಯದಿಂದ ಅವ್ರು ಹೇಳ್ತಿದ್ದೆ ಹೇಳ್ತಿಂತ ಬಂದಿದ್ದೀರಿ. ಇವತ್ತು ಸ್ವಲ್ಪ ಇರ್ಬೋದು ಪದ ಹಾಡ್ರಿ ಸಿಂಧುಗಳಿಗೆ ತಿಳಿ, ಸ್ವಲ್ಪ ನಾ ರಿಕ್ವೆಸ್ಟ್ ಮಾಡ್ಕೊಂಡು ತಮ್ಮ ರಿಕ್ವೆಸ್ಟ್ ಬೇರೆ ತಮ್ಮೂರಿನಲ್ಲಿ ಇರಲಿ. ನೀವೆಲ್ಲರೂ ನಮ್ಮನ್ನ ಯಾರು ಹೀಯಾಳಿಸದೆ ಏನೇ ಕೆಟ್ಟ ಶಬ್ದಗಳು ಮಾತಾಡಲು ತಂದು ಹುಡುಗಿ ಮೇಲೆ ನಮ್ಗೆ ಹಾಡಿ ಗೊತ್ತಿರಿ. ಹೌದು ದಯವಿಟ್ಟು ಆ ತಪ್ಪಿಗೆ ತಮ್ಮನ್ನು ಕ್ಷಮೆಯನ್ನು ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಕೈಗೊಂಡು ತಿಳ್ಕೊಂಡ ಬಹಳ ಮಾತಾಡಲಾರದೆ ನನಗೆ ಎರಡು ಕಲಾ ಸಂಘಗಳನ್ನು ತಮ್ಮೂರಿಗೆ ಬರಮಾಡಿಕೊಂಡ್ರೆ ಎರಡು ಸಾಹಿತ್ಯಗಾರರ ಸಂಘ, ಹೌದು ಒಂದು ಸಿಂಧಗಿ ಹೆಗ್ಗೇರಿ ಸಿದ್ದೇಶ್ವರ ಬೆಳಗಿನ ಕಲಾವಿದ ಸಂಘ ಭೂತಾಳ ಮಾಸ್ತರ ಮೇಳ, ಅದೇ ಇನ್ನೊಂದು ನಮ್ಮನೆಯಾಗಿರ್ತಕ್ಕಂತಹ ಶೋಳಿಗೆ ಗ್ರಾಮದ ಮಾಲಿಂಗೇಶ್ವರ ಬೆಳಗಿನ ಕಲಾವಿದ ಸಂಘ ಸೂರಾ ಮಾಸ್ತರ ಮೇಳ, ಹೌದು ಹಿಂಗೆ ಎರಡು ಕಲಾ ಸಂಘಗಳು ತಮ್ಮನ್ನು ಬರಮಾಡಿಕೊಂಡ್ರಿ. ಹೌದು ಸ್ವಲ್ಪ ಸ್ವಲ್ಪ ಸಂತಾನ ಕಾಪಾಡ್ರಿ, ಸ್ವಲ್ಪ ಗದ್ದಲ ಜಾಸ್ತಿ ಮಾಡ್ರಿ, ದಾಂಡ್ಲಿ ಮಾಡ್ರಿ. ಹೌದು ಇಲ್ಲಿ ನಮ್ಮ ಈಗಾಗಲೇ ನನ್ನ ಹಿರಿಯರು ಬಂದು ಮಾತಾಡಿದ್ದಾರೆ, ಬಹಳಷ್ಟು ಮಾತುಗಳನ್ನು ಹೇಳಿದ್ರೆ ಹಾಗೆ ಎರಡು ವಿಷಯಗಳನ್ನ ತಾವು ಇಟ್ಟು ಹಾಗೆ ಆ ವಿಷಯನ ಪ್ರತಿಪಾದನೆ ಮಾಡ್ತಾ ಹೋಗ್ರಿ. ಬೇರೆ ಇನ್ನೊಂದು ಮಾತು ಕೇಳಿದ್ರೆ ನಿಗರೇ ಮತ್ತು ಎಲ್ಲಿಂದ ಬಂದು ಅವ್ರ ತಾಯಿಯಾರು ತಂದೆಯಾರು ಅಂತಕ್ಕಂತ ಮಾತನ್ನು ಕೇಳಿದ್ದಾರೆ. ಇತಿಹಾಸ ನಮ್ಮ ಸರ್ವೇರಿ ಮೇಲೆ ಬಂದಿರತಕ್ಕಂತ ಸೊನ್ನೆ ಸರ್ವೇಶ್ವರವರು ಬಹಳ ಹಾಗೆ ಅನುಭವ ಪ್ರಕಾರ ಹಾಗಾಗಿ ನೀನಾಗಿ ಸಾಕಷ್ಟು ಪುರಾಣಗಳ ಅಧ್ಯಯನ ಮಾಡಿದರೆ ಎತ್ತ ಪುರಾಣಗಳು ಬರ್ಮ ತಪ್ಪಿದ್ದಾರೆ. ಹಾಗೆ ಇತಿಹಾಸ ನೆರವೇರಂದ್ರ ಎಲ್ಲರ ಇತಿಹಾಸ ಅವರಲ್ಲಿ ಇರ್ತದಂತಕ್ಕಂತ ವಿಚಾರಗಳು ಅವರ ಗರಿಷ್ಠಿ. ಹಾಗ ಅವ್ರು ಕೆಲಸ ಮಾಡ್ತೀರಂದ್ರೆ ಅದು ಮ್ಯಾಲ್ ಮಿಕ್ಸರ್ ನೋಡ್ತಲ್ಲ ಅವು ಅವು ಉಸು ಕಿತ್ತು ಈಗ ತಲೆ ಹಾಕೋಯ್ತು ದೊಡ್ಡ ಹಾಕೊಟ್ಟು ಆ ಉಸು ಕಿತ್ತು ನೋಡೋಣ ಕಿತ್ತು
ನಮ್ಮ ಪಾಲಿಗೆ ಹಾಲು ಮತ್ತದ ಕಂಬಳಿ ಅಂತಕ್ಕಂಥದ್ದು ಶ್ರೇಷ್ಠ. ಹೌದು, ನಮ್ಮ ಪಾಲಿಗೆ ಇರಲಿ, ನಮ್ಮ ಪಾಲಿಗೆ ಇರಲಿ. ಹೌದು, ನಮ್ಮ ಜೊತೆಯಲ್ಲಿ ಹಾಡಕ್ಕೆ ಬಂದಿರತಕ್ಕಂತ ನಮ್ಮ ಸಿಂದಗಿ ಗ್ರಾಮದ ಹೆಗ್ಗೇರಿ ಸಿದ್ದೇಶ್ವರ ಮೇಳಿನ ಕಲಾ ಸಂಘದಲ್ಲಿ ಆಗಮಿಸಿ ಬಂದಿರತಕ್ಕಂತ ಪುರಾಣ ಪಂಡಿತರವರು ಕಾವಿ ಹೇಳ್ಕೊಟ್ಟು ಯಾರನ್ನ ಉದ್ಧಾರ ಮಾಡಿತು ಕಾವಿ ಅಂತಕ್ಕಂಥದ್ದು ಅವರು ಹೇಳ್ಕೊಟ್ಟು ಬರ್ತಾರ. ಕಂಬಳಿ ಯಾರನ್ನ ಉದ್ಧಾರ ಮಾಡಿತು ಅಂತಕ್ಕಂತ ನಾವು ಹೇಳಿದಳು. ಹೌದು, ಪ್ರಪ್ರಥಮದಲ್ಲಿ ಋಷಿಗಳ ಹಿಮ ಪರ್ವತ ಬೀಳ್ತಿತ್ತು ಭೂಮಿ ಮೇಲೆ. ಏನು ಹಿಮ ಪರ್ವತ? ಹಿಮ ಹಿಮ ಅಂದ್ರೆ ಏನು? ಭರತ ಬೀಳ್ತಿತ್ತು ಭೂಮಿ ಮೇಲೆ. ಹೌದೌದು, ಆಗಿನ ಕಾಲದಲ್ಲಿ ಹತ್ತಿಗಳು ಇರಲಿಲ್ಲ. ಹೌದು, ಈಗಿನ ಕಾಲ ರೈತರೆಲ್ಲ ಹತ್ತಿ ಬೆಳೀತಿದ್ರೆ ಬಿತ್ತಿದ್ರೆ ತೊಳಿ ಮಾಡ್ತಿದ್ದಿಲ್ಲ. ಹೌದೌದು, ಅವಾಗ ಏನ್ ಮಾಡಿದ್ರೆ ಕೇಳಿದ್ರೆ ದೇವಾನ ದೇವತೆಗಳೆಲ್ಲ ಪರಮಾತ್ಮನಲ್ಲಿ ಅಂಗಲಾಚಿ ಬೀಳಕತ್ರು. ಹೌದೌದು, ಏನು ಏನ್ರಪ್ಪ ಈ ಜಗತ್ತಿನೊಳಗೆ ಹಿಮ ಈ ರೀತಿಯಾಗಿ ಬೀಳ್ತದ? ಮೈ ಮೇಲೆ ಬಟ್ಟಿ ವಸ್ತ್ರಗಳಿಲ್ಲ. ಹೌದೌದು, ಈ ತಂಡಿ ಈ ಹಿಮದ ಒಂದು ಘೋರ ನಾವು ತಾಳಲಾರದೆ ಭಗವಂತ. ಹೌದು, ಈ ಹಿಮದ ಒಂದು ಕಷ್ಟದಿಂದ ನಮ್ಮನ್ನ ಪಾರ ಮಾಡುವಂತೆ ಪರಮಾತ್ಮನಲ್ಲಿ ದೇವಾನ ದೇವತೆಗಳು ಬೀಡ್ಕೊಂಡ್ರು. ಹೌದೌದು, ಅವಾಗ ಪರಮಾತ್ಮ ಋಷಿಗಳೆಲ್ಲ ಕರೆದು, ಹೌದು ದೇವಾನ ದೇವತೆಗಳೇ ಹಿಮ ಪರ್ವತ, ಆ ಹಿಮದೊಳಗಿನ ಪಾರ ಮಾಡ್ಬೇಕಾದ್ರೆ ಆ ಹಿಮ ತಂಡಿದಿಂದ ಅವ್ರನ್ನ ಉದ್ಧಾರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಏನ್ರಪ್ಪ ಋಷಿಗಳ ಕರೆದ ಪರಮಾತ್ಮ ಹೇಳ್ದ ಏನ್ ಹೇಳ ದೇವಾನ ದೇವತೆಗಳ ರಕ್ಷಣೆ ಆಗ್ಬೇಕಾದ್ರೆ ನಿಮ್ಮ ರೋಮಗಳೆಲ್ಲ ತೆಗೀರಿ. ಹೌದು, ನಿಮ್ಮ ರೋಮದಿಂದ ವಸ್ತ್ರ ತಯಾರು ಮಾಡ್ರಿ, ಕಂಬಳಿ ಅಂತಕ್ಕಂತ ತಯಾರು ಮಾಡ್ರಿ, ಎಲ್ಲಾ ದೇವರ ದೇವತೆಗಳಿಗೆ ಕೊಡ್ರಿ. ಹೌದು, ಈ ಹಿಮದ ತಂಡಿದಿಂದ ಅವ್ರು ಪಾರ ಆಗ್ತಾರೆ ಅಂತೇಳಿ ಪರಮಾತ್ಮ ಆಜ್ಞೆ ಮಾಡಿದಾಗ ಅವಾಗ ಹಾಲು ಮುನಿ, ಹೆಪ್ಪು ಮುನಿ, ಕೀಲು ಮುನಿ ಎಲ್ಲ ಮುನಿಗಳು ಸೇರಿಕೊಂಡ, ಹಾಗು ಎಲ್ಲಾ ಋಷಿಗಳು ಸೇರಿಕೊಂಡ ತಮ್ಮ ರೋಮಗಳನ್ನ ಕಿತ್ತಿ ಕಂಬಳಿ ಮಾಡಿ ದೇವನ ದೇವತೆಗಳಿಂದ, ಹಾಗು ಏನೇನು ಹಿಮ ತಂಡದಿಂದ ಅವ್ರನ್ನೆಲ್ಲ ಪಾರು ಮಾಡಿದ್ರು. ಆಗ ಋಷಿಗಳ ರೋಮದಲ್ಲಿ ಹುಟ್ಟಿರ್ತಕ್ಕಂತ ಶ್ರೇಷ್ಠವಾಗಿರ್ತಕ್ಕಂತ ಕಂಬಳಿ, ಹಾಗು ಹೋಮ ಗಂಬಳಿ, ನೇಮ ಗಂಬಳಿ, ಮಲ್ಲ ಗಂಬಳಿ ಅಂತಕ್ಕಂತ ಕಂಬಳಿ ಉದ್ಭವ ಆಗಿ, ಹಾಗ ಆಗ ಹುಟ್ಟಿರ್ತಕ್ಕಂತ ಕಂಬಳಿ ನಮ್ಮ ಶುದ್ಧರಲ್ಲಿ ಬಂದು ಈಗ ಉಣ್ಣಿ ಕುರಿಗಳಿಂದ ಕುರಿ ಉಣ್ಣಿದಿಂದ ಈಗ ಉತ್ಪತ್ತಿ ಆಗಿ ಆಗ ಜಗತ್ತದೊಳಗ ಶ್ರೇಷ್ಠ ಪದವಿಯನ್ನು ಪಡೀತು. ಹಾವಾಗಿ ಹರಿದಿತ್ತ ಕಂಬಳಿ, ಚೇಳಾಗಿ ಚಿಮ್ಮಿತ್ತ ಕಂಬಳಿ, ಹಾಗ ಕೈಲಾಸದಾಗಿತ್ತು ಹೇಳಿ ಅದರಿಂದ ಆಗಿತ್ತು ಕಂಬಳಿ. ಹಾವಾಗ ಹಂಗ ನಮ್ಮ ಹಾಲು ಮತ್ತು ಸಿದ್ಧರಲ್ಲಿ ಕಂಬಳಿ ಶ್ರೇಷ್ಠ, ಹಾವಳಿ ಹತ್ತಿರ್ತಕ್ಕಂತ ಜನರು ಶ್ರೇಷ್ಠ. ಹಾವಾಗ ಯಾವ ಪೂಜಾರಿಗಳು ಕಂಬಳಿ ಹಾಕೊಂಡು ಹೊಂಟ್ರ ಅಂದ್ರೆ ಅವರು ಪೂಜ್ಯ ಭಾವನೆಯನ್ನು ನೋಡ್ತಾರೆ. ಅವ್ರಿಗೆ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿ ಅವ್ರು ಇರ್ತಕ್ಕಂತ ಹೌದು ಅಂತ ಒಂದು ಪವಿತ್ರತೆ ಎಲ್ಲಿ ಐತೆ ನಮ್ಮ ಹಾಲು ಮತ್ತು ಸಿದ್ಧ ಕಂಬಳಿಯಲ್ಲಿ ಐತಿ. ಹೌದೌದು, ಅದಕ್ಕೆ ಏನಂತಾರೆ ಜಗತ್ತದೊಳಗೆ ಮಹಾತ್ಮರು ಶರಣರಲ್ಲ ಎಲ್ಲಾನು ಸತ್ತ ಪೀಠಗಳಿದಾವ. ಹೌದು, ಜೀವಂತ ಪೀಠ ಏನಕ್ಕೆ ತರತ್ತೆ ಕೇಳಿದ್ರೆ ಕಂಬಳಿಗೆ ಜೀವಂತ ಪೀಠ ತರ. ಹೌದೌದ್ರಿಪ್ಪ, ಯಾಕಂದ್ರೆ ಕುರಿ ಉಣ್ಣೆ ತಕೊಂಡಿರ್ತಾರೆ, ಕುರಿ ಮೇಲೆ ಹೋಗಿರ್ತೈತಿ. ಹೌದೌದು, ಜೀವಂತ ಅದು ಉಣ್ಣಿ ತಂದ ಕಂಬಳಿ ಮಾಡಿದಕ್ಕೆ ಪೀಠ ಮಾಡಿದ್ರೆ ಅದಕ್ಕೆ ಜೀವಂತ ಪೀಠ ತರ. ಹೌದು, ಹುಲಿ ಹೊಡೆದ ಅದ್ರ ಚರ್ಮ ಮಾಡಿದ್ರೆ ಅದಕ್ಕೆ ಸತ್ತ ಪೀಠ ತರ. ಹೌದೌದು, ಜಿಂಕೆ ಹೊಡೆದ ಅದ್ರ ಚರ್ಮ ತಂದು ವಿಶ್ವಾಸ ಮೇಲೆ ಇಟ್ಟರೆ ಅದಕ್ಕೆ ಸತ್ತ ಪೀಠ ತರ. ಹೌದೌದು, ಆನೆ ಹೊಡೆದ ಆನೆ ಚರ್ಮ ತಂದು ವಿಶ್ವಾಸ ಮೇಲೆ ಇಟ್ಟರೆ ಅದಕ್ಕೂ ಸತ್ತ ಪೀಠ ತರ. ಹೌದೌದು, ಕರೇ ಜಗತ್ತದೊಳಗೆ ಜೀವಂತ ಪೀಠ ಯಾವಾಗತ್ತೆ ಕೇಳಿದ್ರು? ಇದು ಕಂಬಳಿ, ಇದು ಜೀವಂತ ಪೀಠ, ಸಿದ್ಧರ ಪೀಠ ಐತಿ. ಹೌದೌದು, ಕಂಬಳಿ ಅಂತಕ್ಕಂಥದ್ದು ನಮ್ಮ ಪಾಲಿಗಿರಲಿ. ಹೌದು, ಕಾವಿ ಎಲ್ಲಿ ಹುಟ್ಟುತ್ತೆ, ಯಾರನ್ನು ಉದ್ಧಾರ ಮಾಡ್ತಾರದು, ಅವರು ಹೆಂಗ ಹುಟ್ಟಿ ಬರ್ತಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರ. ಹೌದಾ?